ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಬನ್ನಿ 9.2 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅದರಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಮತ್ತು ಇವುಗಳ ಬೆಲೆ ಕಂಡುಹಿಡಿಯಿರಿ. ಒಂದು ಮತ್ತು ಎರಡನ್ನು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಮೂರನ್ನು ಡಿಸ್ಕಸ್ ಮಾಡೋಣ. ಮೂರು ಮತ್ತು ನಾಲ್ಕನ್ನು, ಇವೆರಡು ಡಿಸ್ಕಸ್ ಮಾಡಿದರೆ ಅಭ್ಯಾಸ ಭಾಗಲಬ್ಧ ಸಂಖ್ಯೆಗಳು ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. ಓಕೆ, ಈಗಾಗಲೇ ಎರಡು ಚಾಪ್ಟರ್ಗಳು ಕಂಪ್ಲೀಟ್ ಆಗೋದು ಅಂತೇಳಿ ನಾವು ತಿಳ್ಕೊಂಡು ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಆದ ಚಾನಲ್ ಅಂತೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿರಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ, ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಗುಣಲಬ್ಧ ಕಂಡುಹಿಡಿಯಬೇಕಪ್ಪ ಅಂದರೆ ನಾವು ಸಿಂಪಲ್ಲಾಗಿ ಇವುಗಳನ್ನ ಯಾವ ಥರ ಮಾಡಬೇಕು, ಅಲ್ಲಿ ಅಂಶ ಮತ್ತು ಛೇದಗಳನ್ನು, ಅಲ್ಲಿ ಛೇದಗಳಿಗೆ ಎಲ್ಸಿಯಂ ತಗೋತಿದ್ರಿ, ಎಲ್ಲಿ ಮೊತ್ತ ಕಂಡುಹಿಡಿಯಿರಿ ಅಥವಾ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂದಾಗ, ಪ್ಲಸ್ ಮೈನಸ್ ಇದ್ದಾಗ. ಇಲ್ಲಿ ಏನಿಲ್ಲ, ಗುಣಲಬ್ಧ ಕಂಡುಹಿಡಿಬೇಕಂದ್ರೆ ನಿಮ್ಗೆ ಇನ್ನೂ ಈಸಿ ಆಗ್ತದೆ. ಯಾವ ಥರ, ಇಲ್ಲಿ ನೋಡ್ರಿ, ಡೈರೆಕ್ಟಾಗಿ ಏನು ಮಾಡಬೇಕು, ಮೇಲೆ ಸಂಖ್ಯೆಗಳನ್ನು ಮೇಲೆ ಸಂಖ್ಯೆಗಳನ್ನು ಗುಣಿಸ್ಬೇಕು, ಕೆಳಗಡೆ ಸಂಖ್ಯೆಗಳನ್ನು ಗುಣಿಸ್ಬೇಕು. ಯಾವ ಥರ ಗುಣಿಸ್ಬೇಕು ನೋಡಿರಿ, 9 ಮೈನಸ್ 7 ಈ ಥರ ಗುಣಿಸಿದರೆ ಯಾವ ಥರ ಬರ್ತದೆ ನೋಡಿರಿ. ಮೇಲೆ ಸಂಖ್ಯೆಗಳನ್ನ ಗುಣಿಸ್ತಾ ಇದ್ದೀನಿ ನಾನು. ಇಲ್ಲಿ ಒಂದೇ ನೋಡ್ಕೊಂಬಿಡ್ರಿ, 17 ಹೊಳೆ ಬರ್ಕೋದು ಬೇಡ. 9 ಎಷ್ಟು ರೀ, 9 ಎಷ್ಟು, 63. ಎಂಥ 63, ಇಲ್ಲಿ ಮೈನಸ್ ಇದೆ ಅಂದರೆ ಇಲ್ಲಿ ಮೈನಸ್ ಆಗ್ತದೆ. ನೆಕ್ಸ್ಟ್ 2 4 8, ಇದು ಒಂದೇ ಆನ್ಸರು. ನೀವು ಅದೇ ಸಂಖ್ಯೆನ ಇಲ್ಲಿ ಬರ್ಕೊಂಡು ಮಲ್ಟಿಪ್ಲಿಕೇಷನ್ ಮಾಡಿದರೆ ಆನ್ಸರ್ ಅದೇ ಬರ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡಿರಿ ಎರಡನೇದು, ನೋಡಿರಿ ಎರಡನೇದು ಏನಿದೆ, ಇಲ್ಲಿ ಮೇಲೆ ಇಲ್ಲಿ ಕೆಳಗೆ ಏನೂ ಇಲ್ಲ ಅಂದ್ರೆ 1 ಇರ್ತೈತೆ. 9 3 ಎಷ್ಟು ರೀ, 27. ಎಂಥ 27 ಮೈನಸ್ 27 ಡಿವೈಡೆಡ್ ಬೈ ಎಷ್ಟಿದೆ, 10 ಇದೆ, ಅಂದರೆ ಇದೇ ಆನ್ಸರ್ ಆಗಿರ್ತದೆ. ನೀವು ಇದನ್ನು ಬರ್ಕೊಂಡು ಈ ಥರ ಮಾಡೋದಕ್ಕೂ ಇಷ್ಟೇ, ಡೈರೆಕ್ಟ್ ಮೇಲೆ ಸಂಖ್ಯೆಗಳ ಮೇಲೆ ಕೆಳಗಡೆ ಸಂಖ್ಯೆ ಕೆಳಗಡೆ ಗುಣಿಸಿದ್ರೂ ಅಷ್ಟೇ ಬರ್ತದೆ. ನೆಕ್ಸ್ಟ್ ಮೂರನೇದು ಏನು ನೋಡಿರಿ, ಮೂರನೇದು ಎಷ್ಟು, ಮೈನಸ್ ಇದೆ ಮೈನಸ್ಸು. 9 ಎಷ್ಟು, 54. 11 ಎಷ್ಟು, 55. ಓಕೆ, ಈ ಥರ ಮಾಡಬೇಕು. ಇನ್ನು ನೆಕ್ಸ್ಟ್ 4 ನೋಡಿರಿ ಏನಿದೆ, 3 7 6 ಇದೆ, 3 7 6. ಇಲ್ಲಿ 2 ಮೈನಸ್ ಇದೆ ಅಂದರೆ ಮೈನಸ್ ಆಗ್ತದೆ, 3 7 6. ನೆಕ್ಸ್ಟ್ ಇವುಗಳು ಇಲ್ಲಿ ಎಷ್ಟು, 35. ನೋಡಿರಿ ಡೈರೆಕ್ಟ್ ನೀವು ಆನ್ಸರ್ಸ್ಗಳನ್ನ ಇಡ್ಬೋದು ಈ ಥರ. ನೆಕ್ಸ್ಟ್ 5, 3 7 6, 11 55. ಎಲ್ಲರೂ ಕಡ್ತಾ ಹೋಗ್ಕೋ ನೋಡ್ಬೇಕು, ಕಡ್ತಾ ಹೋಗ್ಲಿಕ್ಕಪ್ಪ ಅಂದ್ರೆ ಅಷ್ಟೇ ಇಟ್ಬಿಡ್ಬೇಕು. ನೆಕ್ಸ್ಟ್ ಇದು 7 6 ನೋಡಿರಿ, 5 3 15 ಮೈನಸ್ 15 ಡಿವೈಡೆಡ್ ಬೈ ಇಲ್ಲಿ 5 3 15 ಮೈನಸ್ ಮೈನಸ್ 15 ಕ್ಯಾನ್ಸಲ್ ಆಗ್ಬಿಡ್ತು, 1 ಉಳಿತೈತೆ. ಇದು ಕ್ಯಾನ್ಸಲ್ ಆಯಿತು ಅಂದರೆ ಈ ಥರ ಕ್ಯಾನ್ಸಲ್ ಆಗಲಿಲ್ಲಪ್ಪ ಅಂದರೆ ನೀವು ಅಷ್ಟೇ ಇಟ್ಕೋಬೇಕು. ಇವು ಗುಣಲಬ್ಧ ಕಂಡುಹಿಡಿಯಿರುವಂಥ ಲೆಕ್ಕಗಳು, ಸುಮ್ಮನೆ ಈಸಿಯಾಗಿ ಲೆಕ್ಕಗಳು ಇರ್ತವೆ. ನೆಕ್ಸ್ಟ್ ಭಾಗಲಬ್ಧ, ನೆಕ್ಸ್ಟ್ ಸಂಖ್ಯೆ ನೆಕ್ಸ್ಟ್ ಏನಿದಾವೆ ಇವುಗಳ ಬೆಲೆ ಕಂಡುಹಿಡಿಯಿರಿ. ಅಲ್ಲಿ ಗುಣಾಕಾರ ಇರ್ತಿತ್ತು, ಇಲ್ಲಿ ಭಾಗಾಕಾರ ಇದೆ, ಸೇಮ್ ಎರಡು ಅದೇ ಥರ ಮಾಡಬೇಕು, ಒಂದೇ ಒಂದು ಡಿಫ್ರೆನ್ಸ್ ಹಾಕೈತಿ. ಏನು ನೋಡಿರಲಿ, ಮೈನಸ್ 4 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಐತೆ. ಇಲ್ಲಿ ಡಿವೈಡೆಡ್ ಬೈ ಇದೆಯಪ್ಪ ಅಂದ್ರೆ ನಾವು ನೋಡಿರಿ ಮೈನಸ್ 4 ಅಂತ ಬರ್ಕೋತೀನಿ. ಈ ಡಿವೈಡೆಡ್ ಬೈ ಚಿನ್ನ ಹೋಗಿ ನಾವು ಮಲ್ಟಿಪ್ಲಿಕೇಶನ್ಸ್ ಹಾಕಿದ್ನಿ ಅಂದ್ರೆ ಇದು ವಿಲೋಮ ಆಗ್ತೈತಿ, ಮೇಲಿದ್ದಿದ್ದು ಕೆಳಗಡೆ ಕೆಳಗಿದ್ದಿದ್ದು ಮೇಲೆ ಬರ್ತೈತಿ. 3 ಡಿವೈಡೆಡ್ ಬೈ 2 ಆಗ್ತೈತಿ, 2 ಡಿವೈಡೆಡ್ ಬೈ 3 ಆಯ್ತಾ. ಈಗ ಇದು ಉಲ್ಟಾ ಆಗ್ತೈತೆ, ಉಲ್ಟಾ ಆದಮೇಲೆ ನಾವು ಏನು ಮಾಡಬೇಕು, 4 3 12, 2 1 2, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ತಿಳ್ಕೊಳ್ರಿ. 4 3 12, 1 2 2 ಅಥವಾ 2 1 2, ಇದು ಮೈನಸ್ 12 ಇದೆ, ಮ್ಯಾಗ ಮೈನಸ್ 4 ಇದೆ ನೋಡಿರಿ. ಹೀಗಾಗಿ ಕಡ್ತಾ ಹೋಗ್ತಿದ್ರೆ ಹೊರಟಿರಿ, 2 1 2, 2 6 12, 2 6 ಮೈನಸ್ 6, ಇದು ಆನ್ಸರ್. ಅದೇ ಥರ ನೆಕ್ಸ್ಟ್ ಲೆಕ್ಕ ಇದೆ ನೋಡಿರಿ, ಮೈನಸ್ 3 ಡಿವೈಡೆಡ್ ಬೈ 5 ಇದೆಯಾ, ಮೈನಸ್ 3 ಡಿವೈಡೆಡ್ ಬೈ 5. ಇಲ್ಲಿ ನೋಡಿರಿ ಇದು ಡಿವೈಡೆಡ್ ಬೈ ಇದೆಯಲ್ಲ, 2 ಇದೆ. ಇದನ್ನು ನಾವು ಯಾವ ಥರ ಮಾಡ್ಕೋತೀವಿ, ಮೈನಸ್ 3 ಡಿವೈಡೆಡ್ ಬೈ 5, ಇಲ್ಲಿ ಡಿವೈಡೆಡ್ ಬೈ ಇದ್ದಿದ್ದನ್ನು ಇಂಟು ಮಾಡ್ಕೊಂಡ್ರೆ ಏನಾಗ್ತೈತಿ, 1. ಇಲ್ಲಿ ಮೇಲೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರ್ತೈತಿ, 1 ಮೇಲೆ ಹೋಗ್ತೈತಿ, ಕೆಳಗಡೆ 2 ಬರ್ತೈತೆ. ಓಕೆ, ಎಂಥ ಮೈನಸ್ 3 ಇಂಟು 1 ಮೈನಸ್ 3 5 10, ಇದು ಆನ್ಸರು. ಓಕೆ, ಈ ಥರ ಬರ್ತೈತೆ. ಇನ್ನು ನೆಕ್ಸ್ಟ್ ಮೂರನೇದು ನೋಡಿರಿ, ಮೂರನೇದು ಏನಿದೆ, ಮೈನಸ್ 4, ಮೈನಸ್ 4 ಡಿವೈಡೆಡ್ ಬೈ 5 ಇದೆ, ಡಿವೈಡೆಡ್ ಬೈ ಮೈನಸ್ 3 ಇದೆ, ಮೈನಸ್ 3 ಇದೆಯಾ. ಇವಾಗ ನಾವು ಏನು ಮಾಡಬೇಕು, ಮೈನಸ್ 4 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ ಇದನ್ನು ಇಂಟು ಮಾಡ್ಕೊಂಬಿಟ್ಟೆ ಅಂದರೆ
ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಇರ್ತದೆ, ಒಂದು ಮೇಲೆಗಡೆ ಹೋಗ್ತದೆ, ಮೈನಸ್ ತ್ರೀ ಕೆಳಗಡೆ ಬರ್ತದೆ. ಓಕೆ, ಈಗ ಗುಣಾಕಾರ ಮಾಡಿಟ್ರಿ, ನಾಲ್ಕು ಒಂದಲೇ ನಾಲ್ಕು, ಐದು ಮೂರಲೆ ಹದಿನೈದು. ಓಕೆ, ಈ ಥರ. ನೆಕ್ಸ್ಟ್ ನಾಲ್ಕನೇದು ನೋಡ್ರಿ, ನಾಲ್ಕನೇದು ನೋಡ್ರಿ, ಮೈನಸ್ ಒನ್ ಡಿವೈಡೆಡ್ ಬೈ ಏಯ್ಟ್ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ಫೋರ್ ಇದೆ. ಈಗ ಒನ್ ಡಿವೈಡೆಡ್ ಬೈ ಏಯ್ಟ್ ಇಲ್ಲಿ ಇಟ್ಕೊಡ್ತಿರ್ತೀವಿ, ಡಿವೈಡೆಡ್ ಬೈ ಇಂಟು ಹಾಕ್ತೀನಿ, ಮೈನಸ್ ಇದ್ದಿದ್ದು ಹೋಗಿ ಇಂಟು ಆಗ್ತದೆ, ಫೋರ್ ಡಿವೈಡೆಡ್ ಬೈ ತ್ರೀ ಆಗ್ತದೆ. ಇವು ಕೂಡ ಮಲ್ಟಿಪ್ಲಿಕೇಷನ್ ಮಾಡಬೇಕು. ನಾಲ್ಕು ಒಂದೇ ನಾಲ್ಕು, ನಾಲ್ಕು ಒಂದೇ ನಾಲ್ಕು, ಎಂಟು ಮೂರಲೆ ಇಪ್ಪತ್ತ್ನಾಲ್ಕು. ಈ ಥರ ಬಿಟ್ಟರೆ ಓಕೆ. ಇಲ್ಲಿಕ್ಕಪ್ಪ ಅಂದರೆ ನಾಲ್ಕು ಒಂದೇ ನಾಲ್ಕು, ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು, ಸಿಕ್ಸ್ ಬರ್ತದೆ. ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸು. ನೆಕ್ಸ್ಟ್ ಮೈನಸ್ ಟೂ ಡಿವೈಡೆಡ್ ಬೈ ತರ್ಟೀನ್, ತರ್ಟೀನ್ ಡಿವೈಡೆಡ್ ಬೈ ಒನ್ ಬೈ ಸೆವೆನ್ ಇದೆ. ಇದನ್ನು ಏನು ಮಾಡಬೇಕು, ಮೈನಸ್ ಟೂ ಡಿವೈಡೆಡ್ ಬೈ ತರ್ಟೀನ್, ಮೈನಸ್ ಡಿವೈಡೆಡ್ ಬೈದಲ್ಲಿ ಇಂಟು ಹಾಕ್ರಿ, ಸೆವೆನ್ ಡಿವೈಡೆಡ್ ಬೈ ಒನ್ ಬರ್ತದೆ. ಎರಡು ಏಳು ಹದಿನಾಲ್ಕು, ಮೈನಸ್ ಹದಿನಾಲ್ಕು ಡಿವೈಡೆಡ್ ಬೈ ಹದಿಮೂರು ಒಂದೇ ಹದಿಮೂರು. ಓಕೆ, ಈ ಥರ. ಇನ್ನು ನೆಕ್ಸ್ಟ್ ನೋಡಿರಿ, ಇದು ಇಲ್ಲಿ ನೋಡಿರಿ, ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಇದೆ, ಡಿವೈಡೆಡ್ ಬೈ ಮೈನಸ್ ಟೂ ಡಿವೈಡೆಡ್ ಬೈ ತರ್ಟೀನ್ ಇದೆ. ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್, ಇಲ್ಲಿ ಡಿವೈಡೆಡ್ ಬೈ ಎಂಟು ಹೋದ್ರೆ ಮೇಲೆ ಸಂಖ್ಯೆ ಹದಿಮೂರು ಮೇಲೆ ಹೋಗ್ತದೆ, ಕೆಳಗಡೆ ಎರಡು ಬರ್ತದೆ. ಓಕೆ, ನೆಕ್ಸ್ಟ್ ಹದಿಮೂರು ಏಳು, ಹದಿಮೂರು ಏಳು ತೊಂಬತ್ತೊಂದು ಡಿವೈಡೆಡ್ ಬೈ ಹನ್ನೆರಡು ಏಳು ಇಪ್ಪತ್ತ್ನಾಲ್ಕು. ಈ ಥರ ನೀವು ಆನ್ಸರ್ಸ್ಗಳನ್ನ ಮಾಡಬೇಕು. ಓಕೆ, ಇನ್ನು ಲಾಸ್ಟ್ ಕೊನೆಯದೊಂದಿದೆ ನೋಡಿರಿ, ಕೊನೆಯದೇನಿದೆ, ತರ್ಟೀನ್ ತ್ರೀ ಡಿವೈಡೆಡ್ ಬೈ, ತ್ರೀ ಡಿವೈಡೆಡ್ ಬೈ ತರ್ಟೀನ್ ಇದೆಯಾ, ತ್ರೀ ಡಿವೈಡೆಡ್ ಬೈ ತರ್ಟೀನ್ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೈವ್, ಈ ಥರ ಇದೆಯಾ. ಇದನ್ನು ನಾವು ಯಾವ ಥರ ಮಾಡಬೇಕು, ತ್ರೀ ಡಿವೈಡೆಡ್ ಬೈ ತರ್ಟೀನ್ ಬರ್ಕೋತೀರಿ, ಆ್ಯಸ್ ಇಟ್ ಈಸು ಇಂಟು ಹಾಕ್ತೀನಿ, ಸಿಕ್ಸ್ಟಿ ಫೈವ್ ಮೇಲೆಗಡೆ ಹೋಗ್ತದೆ, ಫೋರ್ ಕೆಳಗಡೆ ಬರ್ತದೆ. ಈಗ ಅರವತ್ತೈದು ಇಲ್ಲಿ ಈ ಥರ ಇಲ್ಲೆಲ್ಲರೂ ಕ್ಯಾನ್ಸಲ್ ಹಾಕ್ಕೊಂಡು ನೋಡಿರಿ, ಇಲ್ಲಿ ಹದಿಮೂರು ಒಂದೇ ಹದಿಮೂರು, ಹದಿಮೂರು ಐದಲೇ ಅರವತ್ತೈದು. ಹಾಂ, ನೆಕ್ಸ್ಟ್ ಮೂರು ಐದಲೇ ಎಷ್ಟು, ಹದಿನೈದು ಡಿವೈಡೆಡ್ ಬೈ ಕೆಳಗಡೆ ನಾಲ್ಕು ಒಂದೇ ನಾಲ್ಕು. ಕ್ಯಾನ್ಸಲ್ ಹಾಕಿದ್ದು ಅಂದ್ರೆ ಕ್ಯಾನ್ಸಲ್ ಮಾಡಬೇಕು. ಓಕೆ, ಅಂತ ಹದಿನೈದು, ಇಲ್ಲಿ ಮೈನಸ್ ಹದಿನೈದು. ಓಕೆ, ಈ ಥರ ನೀವು 9.2 ಒಳಗಡೆ ಬಿಡಿಸಿರುವಂಥ ಲೆಕ್ಕಗಳಿವು, ಒಂದು ಎರಡು ಮೂರು ನಾಲ್ಕು. ಇವು ನಾಲ್ಕು ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನೆಕ್ಸ್ಟ್ ಎಲ್ಲ ವಿಡಿಯೋಗಳನ್ನ ನೋಡಿಕೊಡ್ರಿ. ಈಗಾಗಲೇ ಪರಿಮಾಣಗಳ ಹೋಲಿಕೆ ಮತ್ತು ಭಾಗಲಬ್ಧ ಸಂಖ್ಯೆಗಳು ಎರಡು ಚಾಪ್ಟರ್ಗಳು ನಿಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.